ರ್ಗನ್ಯೂಸ್ಗೆ ಸ್ವಾಗತ. ನಾನು ಶ್ರೀದೇವಿ. ಬನ್ನಿ, ಇಂದಿನ ಮುಖ್ಯಾಂಶಗಳನ್ನ ನೋಡೋಣ. ಧಾರವಾಡದಲ್ಲಿ ಮನೆ ಕುಸಿದು ಲಕ್ಷಾಂತರ ರೂಪಾಯಿ ಹಾನಿ. ಸ್ಥಳಕ್ಕೆ ಬರಲಿಲ್ಲ ಅಧಿಕಾರಿಗಳು, ಗ್ರಾಮಸ್ಥರ ಹಿಡಿಶಾಪ. ಮಂದಿರದಲ್ಲಿ ವಾಸ್ತವ್ಯ ಹೂಡಿದ ಡವರಿ ಕುಟುಂಬ. ನಿಪ್ಪಾಣಿ ತಾಲೂಕಿನ ಬರವಾಡ ಗ್ರಾಮದಲ್ಲಿ ವಾಸಿಸುವ ಜ್ಯೋತಿರಾಮ್ ಡವರಿ ಎಂಬುವವರ ಮನೆಯ ಗೋಡೆಗಳು ಕುಸಿದು ಲಕ್ಷಾಂತರ ರೂಪಾಯಿಗಳ ಹಾನಿಯಾಗಿದೆ. ಅದೃಷ್ಟವಶಾತ್ ಮನೆಯಲ್ಲಿಯ ಎಲ್ಲ ಸದಸ್ಯರು ಮಧ್ಯಾಹ್ನ ಮನೆ ಹೊರಗೆ ಇದ್ದುದರಿಂದ ಯಾವುದೇ ಜೀವಹಾನಿಯೂ ಸಂಭವಿಸಿಲ್ಲ. ಕಳೆದ 4 ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಸಂಪೂರ್ಣ ಮನೆ ಕುಸಿದಿದ್ದರಿಂದ ಮನೆಯಲ್ಲಿಯ ಜೀವನಾವಶ್ಯಕ ವಸ್ತುಗಳು ಸೇರಿ ಲಕ್ಷಾಂತರ ರೂಪಾಯಿಗಳ ಹಾನಿಯಾಗಿದೆ. ಬಡ ಡವರಿ ಕುಟುಂಬಕ್ಕೆ ಉಳಿದುಕೊಳ್ಳಲು ಬೇರೆ ವ್ಯವಸ್ಥೆ ಇಲ್ಲದ ಕಾರಣ ಹಾಗೂ ದಿನಗೂಲಿ ಮಾಡಿ ಸಂಸಾರ ಸಾಗಿಸುತ್ತಿದ್ದ ಡವರಿ ಕುಟುಂಬ ಕೊನೆಗೆ ಗ್ರಾಮದ ಹನುಮಾನ ಮಂದಿರದಲ್ಲಿ ತಮ್ಮ ಮಕ್ಕಳೊಂದಿಗೆ ವಾಸ್ತವ್ಯ ಹೂಡಿದ್ದಾರೆ. ಸಂಪೂರ್ಣ ಮನೆ ಕುಸಿದು ಕುಟುಂಬ ಬೀದಿಗೆ ಬಂದರೂ ಸ್ಥಳಕ್ಕೆ ಯಾವುದೇ ಅಧಿಕಾರಿಗಳು ಆಗಮಿಸದೇ ಇದ್ದುದರಿಂದ ಗ್ರಾಮಸ್ಥರಿಂದ ಸಂತಾಪ ವ್ಯಕ್ತವಾಗುತ್ತಿದೆ. ಹೀಗಾಗಿ ಮನೆ ಕಳೆದುಕೊಂಡ ಡವರಿ ಕುಟುಂಬದ ಸದಸ್ಯರಿಗೆ ಸರ್ಕಾರಿ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಳೆದ ಅನೇಕ ವರ್ಷಗಳಿಂದ ಜ್ಯೋತಿರಾಮ್ ಡವರಿ ಕುಟುಂಬ ತಮ್ಮ ಹಳೆಯ ಹಂಚಿನ ಮನೆಯಲ್ಲಿಯೇ ತಮ್ಮ 4 ಮಕ್ಕಳೊಂದಿಗೆ ವಾಸವಾಗಿದ್ದಾರೆ. ಇವರಿಗೆ ಯಾವುದೇ ಸರ್ಕಾರದ ಸವಲತ್ತುಗಳಾಗಲಿ ಯೋಜನೆಗಳಾಗಲಿ ಲಾಭ ದೊರೆಯದೇ ಇದ್ದುದರಿಂದ ತಮ್ಮ ಹಳೆ ಮನೆಯಲ್ಲಿಯೇ ವಾಸವಾಗಿರುತ್ತೇವೆಂದು ಜ್ಯೋತಿರಾಮ್ ಆರ್ಜಿಎ ನ್ಯೂಸ್ ಪ್ರತಿನಿಧಿಗೆ ತಿಳಿಸಿದರು. ವರದಿಗಾರರಾದ ಎಂಬಿ ಚಿಂಚಿನಿ, ಬಾರ್ವಾಡ್, ಆರ್ಜಿಎ ನ್ಯೂಸ್. ತೊಟ್ಟ ವಚನಕ್ಕೆ ಬದ್ಧ, ಕೋವಿಡ್ ಆಸ್ಪತ್ರೆ ನಿರ್ಮಾಣಕ್ಕೆ ಸರ್ವವೂ ಸಿದ್ಧ. ಜನಪರ ಕಾರ್ಯಗಳ ಕುರಿತು ಜನರಿಗೆ ನೀಡಿರುವ ವಚನಗಳ ನಿರ್ವಹಣೆಗೆ ನಾನು ಸದಾ ಸಿದ್ಧ. ನನ್ನನ್ನು ನಂಬಿರುವ ಪ್ರಜೆಗಳಿಗೆ ನೆಮ್ಮದಿಯ ಬದುಕು ನೀಡುವಲ್ಲಿ ನನ್ನ ಸರ್ವಸ್ವವು ಅರ್ಪಣೆ. ನಿಪ್ಪಾಣಿಯಲ್ಲಿ ಜೊಲ್ಲೆ ಉದ್ಯೋಗ ಸಮೂಹ ಸಂಸ್ಥೆಯ ಸಿಬಿಎಸ್ಇ ಶಾಲೆಯಲ್ಲಿ ಜೊಲ್ಲೆ ಉದ್ಯೋಗ ಸಮೂಹ ಆಯುಷ್ಮಾನ್ ಭಾರತ್ ಹಾಗೂ ಸುವರ್ಣ ಕರ್ನಾಟಕ ಇವರ ಸಹಯೋಗದೊಂದಿಗೆ ಕೊರೋನಾ ರೋಗಿಗಳಿಗೆ ಚಿಕಿತ್ಸೆ ನೀಡುವ ಸಲುವಾಗಿ ಕೋವಿಡ್ ಆಸ್ಪತ್ರೆಯನ್ನು ಸಿಬಿಎಸ್ಇ ಶಾಲೆಯಲ್ಲಿ ಪ್ರಾರಂಭಿಸುವ ಕುರಿತು ವೈದ್ಯರ ಜೊತೆ ಮತ್ತು ವಿವಿಧ ಸಂಸ್ಥೆಗಳ ಪ್ರಮುಖರ ಜೊತೆ ಚಿಕ್ಕೋಡಿ ಲೋಕಸಭೆ ಸಂಸದರಾದ ಮಾನ್ಯ ಶ್ರೀ ಅಣ್ಣಾ ಸಾಹೇಬ್ ಜೊಳ್ಳೆಯವರು ಚರ್ಚಿಸಿ ಸ್ಥಳದ ವೀಕ್ಷಣೆ ಹಾಗೂ ನೀಡಲಾಗುವ ಸವಲತ್ತುಗಳ ಪರಿಶೀಲನೆಯನ್ನು ನಡೆಸಿದರು. ವಿಶ್ವನಾಥ್ ಹಲಗೆ, ಆರ್ಜಿಎ ನ್ಯೂಸ್.